ದಿಢೀರ್ ಲಾಕ್ಡೌನ್ ಘೋಷಣೆ ಆಗಿದ್ರಿಂದಾಗಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಏಕ್ದಮ್ ನಾಳೆಯಿಂದಲೇ ಲಾಕ್ ಅಂತ ಹೇಳ್ಬಿಟ್ರೆ ಎಲ್ಲಿ ಹೋಗ್ಬೇಕು ನಮ್ಮ ವ್ಯಾಪಾರ ವಹಿವಾಟುಗಳ ಕಥೆ ಏನು ಜನ ಜನಕ್ಕೆ ಪರಿಹಾರ ಕೊಡುತ್ತಾ ಸರ್ಕಾರ ಬೊಮ್ಮಾಯಿ ಪರಿಹಾರವನ್ನ ಘೋಷಣೆ ಮಾಡ್ತಾರಾ ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ ಈ ರೀತಿ ದಿಢೀರ್ ಲಾಕ್ಡೌನ್ ಘೋಷಿಸಿದ್ರೆ ಜನ ಎಲ್ಲಿಗೆ ಹೋಗ್ಬೇಕು ಅವರ ಜೀವನ ಹೇಗ್ ನಡಿಬೇಕು ಸರ್ಕಾರಕ್ಕೆ ಎಲ್ಲವೂ ಕೂಡ ತಮಾಷೆ ಆಗ್ತಾ ಇದೆಯಾ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಮಧ್ಯಾಹ್ನ ಘೋಷಣೆಯಾಗಿ ರಾತ್ರಿ ಒಂಬತ್ತು ಗಂಟೆಯಿಂದಲೇ ವೀಕೆಂಡ್ ಲಾಕ್ಡೌನ್ ಅಂತ ಹೇಳ್ತಿದ್ದ ಹಾಗೆ ಜನ ಕಂಗಾಲಾಗಿದ್ದಾರೆ ವ್ಯಾಪಾರ ವಹಿವಾಟನ್ನ ನಡೆಸಲಿಕ್ಕಾಗಿ ಬಹಳಷ್ಟು ಸ್ಟಾಕ್ ಗಳನ್ನ ಇಟ್ಕೊಂಡಿದ್ದವರು ಈಗ ಅದನ್ನು ಎನ್ ರಸ್ತೆಗೆ ಚಲಬೇಕಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಲಬುರಗಿಯ ದೃಶ್ಯ ನೀವು ನೋಡ್ತಾ ಇರೋದು ಅಲ್ಲಂತೂ ಎ ಮಾರುಕಟ್ಟೆಯಲ್ಲಿ ಜನ ಅಂಗಡಿಗಳಿಗೆ ಬರ್ತಾ ಇಲ್ಲ ಖರೀದಿ ಆಗ್ತಾ ಇಲ್ಲ ನಾವು ರೈತರಿಂದ ಪರ್ಚೇಸ್ ಮಾಡ್ಬಿಟ್ಟಿದ್ದೀವಿ ಈಗೇನು ಅದನ್ನ ಬೀದಿಗೆ ಹೆಸರಿಬೇಕಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ನಮ್ಮ ನಷ್ಟಕ್ಕೆ ಸರ್ಕಾರ ಪರಿಹಾರವನ್ನ ಕೊಡಬೇಕು ಇಲ್ಲ ಮುಂಚಿತವಾಗಿ ಘೋಷಣೆ ಮಾಡಬೇಕು ಅನ್ನೋದು ಅವರ ಆಗ್ರಹ ಸಾಮಾನ್ಯವಾಗಿ ನಾವು ಪಾಲನೆ ಮಾಡ್ತೀವಿ ಆದ್ರೆ ನಮಗೆ ಹೇಳದೆ ಕೇಳದೆ ಈ ರೀತಿ ಮಾಡಿದ್ರೆ ಹೇಗೆ ಅನ್ನೋದು ಅವರ ಪ್ರಶ್ನೆ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಅಂದ್ರೆ ಮಹಾರಾಷ್ಟ್ರ ಹಾಗೂ ಕೇರಳದ ಗಡಿ ಹೊಂದಿಕೊಂಡಿರುವಂತ ಎಂಟು ಜಿಲ್ಲೆಗಳಲ್ಲಿ ವೀಕೆಂಡ್ ಲಾಕ್ಡೌನ್ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಸೊ ಈಗ ಸಡನ್ ಆಗಿ ರಾಜ್ಯ ಸರ್ಕಾರ ಈ ಒಂದು ವೀಕೆಂಡ್ ಲಾಕ್ಡೌನ್ ಅಂತ ಘೋಷಣೆ ಮಾಡ್ತಾ ಇದ್ದಂತೆ ಕಲಬುರಗಿಯ ಎ ಪಿ ಎಂ ಸಿ ಮಾರುಕಟ್ಟೆಗೆ ಪ್ರತಿನಿತ್ಯ ಬರುವಂತಹ ಜನ ಏನ ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿದೆ ಹೀಗಾಗಿ ಇಲ್ಲಿನ ವರ್ತಕರು ತರಕಾರಿಯನ್ನು ರಸ್ತೆಗೆ ಎಸೆದು ಸಂಪೂರ್ಣವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿಗೆ ಸಾವಿರಾರು ಜನ ಒಂದು ಗ್ರಾಹಕರು ಬರ್ತಾ ಇದ್ರು ಒಂದು ತರಕಾರಿಯನ್ನು ಖರೀದಿ ಮಾಡಿಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ರು ಆದರೆ ಸಡನ್ ಆಗಿ ಲಾಕ್ಡೌನ್ ಆರಂಭ ಅಂತ ಹೇಳಿರುವ ಪರಿಣಾಮವಾಗಿ ತರಕಾರಿ ಖರೀದಿಗೆ ಯಾರೂ ಮುಂದೆ ಬರ್ತಾ ಇಲ್ಲ ಹೀಗಾಗಲಿ ಕೊತ್ತಂಬರಿ ಆಗಿರ್ಬೋದು ಕುಂಬಳಕಾಯಿ ಆಗಿರ್ಬೋದು ಹೀರೆಕಾಯಿ ಮತ್ತು ಇನ್ನಿತರ ಎಲ್ಲ ಒಂದು ತರಕಾರಿಗಳನ್ನು ರಸ್ತೆಗೆ ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಏನೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಮೊದಲು ರೈತರ ಹಿತವನ್ನು ಕಾಪಾಡಬೇಕು ವರ್ತಕರ ಹಿತವನ್ನು ಕಾಪಾಡಬೇಕು ಅದಾದ ಬಳಿಕ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಯಾಕಂದ್ರೆ ಸದ್ಯ ಕಲಬುರಗಿಯಲ್ಲಿ ಅಷ್ಟೊಂದು ಪ್ರಮಾಣದ ಸೋಂಕು ಇಲ್ಲ ಆದ್ರೆ ಸಡನ್ ಆಗಿ ಯಾಕೆ ಈ ರೀತಿಯಾಗಿ ಲಾಕ್ ಡೌನ್ ಹೇರಿದೆ ಅಂತ ಇಲ್ಲಿನ ಜನ ಹೇಳ್ತಾ ಇದ್ದಾರೆ ಒಂದಿಷ್ಟು ಜನ ವರ್ತಕರಿದ್ದಾರೆ ಅವ್ರನ್ನ ಕೇಳೋಣ ಸರಿಯಾಗಿ ಸಡನ್ ಆಗಿ ಲಾಕ್ಡೌನ್ ಆಗಿರ ಸಲುವಾಗಿ ಏನಂತ ಸರ್ ನೋಡ್ರಿ ಲಾಕ್ಡೌನ್ ಬಿದ್ಮ್ ಏನು ಮಾಡೋಲ್ಲ ಕೆಲಸ ಮಾಡೋರ್ ಇಲ್ಲ ನಾವು ಮಾಡಿ ನಾವು ಬದುಕಬೇಕು ನೀವು ಎರಡು ದಿನಕ್ಕೊಮ್ಮೆ ನಾವ್ ಮಾಡ ಒಯ್ದು ಕಟ್ಟೋಯ ಬೇಕಾಟೋದು ಸರಿಯಲ್ಲ ನೀವು ನಮಗೇನ ಹಿಂಗ್ ಮಾಡಿ ಉಳ್ಳಾಕ ಚಾನ್ಸ್ ಕೊಡ್ರಿ ಅದನ್ನು ಇಲ್ಲ ಮ್ಯಾಗ ನಾವ್ ಏನ್ ಅಂದ್ರೆ ನಮ್ಗೆ ತಗೊಂಡಿರೋದನ್ನಾದ್ರೂ ಮಾರಕ್ಕೆ ಒಂದ್ ಸಮಯ ಅಂತ ಬೇಕಲ್ವಾ ಅದನ್ನೇ ಕೊಡದ ಇದ್ರೆ ಹೇಗೆ ಅಂತ